ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ರಮೇಶ್ ಜಾರಕಿಹೊಳಿ ನಡುವಿನ ಸಿಡಿ ಫೈಟ್ ಜೋರಾಗಿದೆ ಎರಡು ವರ್ಷಗಳ ಬಳಿಕ ಸೇಡಿಗೆ ಮುಂದಾಗಿರೋ ಜಾರಕಿಹೊಳಿ ಕನಕಪುರ ಬಂಡೆ ಅವರದ್ದೇ ಅನ್ನಲಾದ ಆಡಿಯೋ ರಿಲೀಸ್ ಮಾಡಿದ್ದಾರೆ ಆಡಿಯೋದಲ್ಲಿ ಲಂಡನ್ ದುಬೈನಲ್ಲಿ ಮನೆ ಇರೋದಾಗಿ ಹೇಳಲಾಗ್ತಾ ಇದೆ ಹಾಗಾದ್ರೆ ಆಡಿಯೋದಲ್ಲಿ ಇರೋದಾದರೂ ಏನು ಅನ್ನೋದರ ವರದಿ ಇಲ್ಲಿದೆ ನೋಡಿ ಎರಡು ವರ್ಷದ ನಂತರ ಸಿಡಿ ಸೇಡು ವಿರುದ್ಧ ಆಡಿಯೋ ಔಟ್ ವಿದೇಶದಲ್ಲಿ ಡಿಕೆ ಆಸ್ತಿ ಇದೆಯಾ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಧ್ಯ ಸಿಡಿ ಕದನ ಜೋರಾಗಿದೆ ಎರಡು ವರ್ಷಗಳ ಬಳಿಕ ಸೇಡಿಗೆ ಮುಂದಾಗಿರೋ ಜಾರಕಿಹೊಳಿ ಡಿಕೆ ಶಿವಕುಮಾರ್ದು ಅನ್ನಲಾದ ಆಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ ಈ ಆಡಿಯೋದಲ್ಲಿ ಲಂಡನ್ ದುಬೈನಲ್ಲಿನ ಮನೆ ಹಾಗೂ ರೈಡ್ ವೇಳೆ ಸಿಕ್ಕ ನಲವತ್ತರಿಂದ ಐವತ್ತು ಕೋಟಿ ಬಗ್ಗೆ ಡಿಕೆಶಿ ಬಾಯ್ ಬಿಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎಲೆಕ್ಷನ್ ಸಿ ಬಿ ಐ ಚೂ ಬಿಡ್ತಾರ ಡಿಕೆಶಿ ವಿರುದ್ಧ ದ್ವೇಷ ರಾಜಕಾರಣ ಇನ್ನೂ ವಿಷಕನ್ಯೆಗೆ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಹೋಲಿಕೆ ಮಾಡಿರುವುದಕ್ಕೆ ಸಹೋದರ ಹಾಗೂ ಮೇಲ್ಮನೆ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಆಕ್ಷೇಪಿಸಿದ್ದಾರೆ ಜಾರಕಿಹೊಳಿ ನಾಲ್ಕೆ ಮೇಲೆ ಹಿಡ್ತಾ ಇಟ್ಕೊಂಡು ಮಾತಾಡಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಸಿಬಿಐ ದುರ್ಬಳಕೆ ಮಾಡ್ಕೊಳ್ಳುವ ಬಗ್ಗೆ ಬಹಿರಂಗವಾಗಿಯೇ ಜಾರಕಿಹೊಳಿ ಸುಳಿವು ಕೊಟ್ಟಿದ್ದಾರೆ ಅಂತ ಚನ್ನರಾಜ್ ಹಟ್ಟಿಹೊಳಿ ಆರೋಪಿಸಿದ್ದಾರೆ ಸಿಡಿ ಪ್ರಕರಣಕ್ಕೆ ನನಗನ್ಸಿದ ಮಟ್ಟಿಗೆ ಒಂದು ವರ್ಷ ಒಂದೂವರೆ ವರ್ಷದಿಂದ ಎರಡು ವರ್ಷ ಆಗ್ಲಿಕ್ಕೆ ಬಂತು ಏನಕ್ಕೆ ಸಿಬಿಐ ಕೊಟ್ಟಿಲ್ಲ ಒಂದೂವರೆ ವರ್ಷದಿಂದ ತಾವು ಕಾದು ಇವತ್ತು ಮಾಧ್ಯಮದವ್ರ ಮುಂದೆ ಬಂದು ಅದನ್ನ ಸಿ ಬಿ ಐ ಕೊಡ್ಬೇಕಂತ ಏನು ಕೇಳ್ತಾ ಇದ್ದೀರಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಇನ್ಕಮ್ ಟ್ಯಾಕ್ಸ್ ಸಿಬಿಐ ಇಡಿ ನಮ್ಮ ಭಾರತ ದೇಶದ ಅಂಗ ಸಂಸ್ಥೆಗಳನ್ನ ವ್ಯವಸ್ಥಿತವಾಗಿ ಅವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಭಾರತ ದೇಶದ ಅಂಗ ಸಂಸ್ಥೆಗಳು ಬಿಜೆಪಿಯ ಕಪಿಮುಷ್ಟಿಗಳಲ್ಲಿದೆ ಅಂತ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಂತ ಹೇಳಿಕೆಗೆ ಸರಿಯಾಗ ಡಿಕೆ ಶಿವರುದ್ಧ ಬ್ಲೂ ಫಿಲಂ ಬಾ ಕನಕಪುರದಲ್ಲಿ ಬ್ಲೂ ಫಿಲಂ ತೋರಿಸ್ತಾ ಇದ್ರ ಡಿಕೆ ಶಿವರುದ್ಧ ರಮೇಶ್ ಜಾರಕಿಹೊಳಿ ಬ್ಲೂ ಫಿಲಂ ಬಾಂಬ್ ಸಿಡಿಸಿದ್ದಾರೆ ಕನಕಪುರ ಥಿಯೇಟರ್ ನಲ್ಲಿ ಕಾಸ್ ತಗೊಂಡು ಬ್ಲೂ ಫಿಲಂ ತೋರಿಸ್ತಾ ಇದ್ರು ಅಂತ ಜಾರಕಿಹೊಳಿ ಆರೋಪಿಸಿದ್ದಾರೆ ಲಕ್ಷ್ಮಿ ಹಾಗೂ ಚಂದ್ರಾಜ್ ಹಟ್ಟಿಹೊಳಿ ಕಥೆಲ್ಲ ಗೊತ್ತಿದೆ ಅಂತ ಕೆಂಡ ಕೆಂಡಿದ್ದಾರೆ ಪೇಪರ್ ರಾಜಕೀಯ ಮೊದಲೇ ಕಣಕ್ಪುರದಲ್ಲಿ ಸಾಧನೆ ಮಾಡಿಸಿದಾಗ ಥಿಯೇಟರ್ ನಲ್ಲಿ ವಿಶಿ ಬಂದಿತ್ತು ವಿಶಿಪಿ ಅಂತ ಟೈಮ್ ನೂರು ರೂಪಾಯಿ ಕೊಟ್ಟು ಅವಾಗ ಆ ಟೈಮ್ ಟಿಕೆಟ್ ನೂರು ರೂಪಾಯಿ ರಾತ್ರಿ ಹನ್ನೆಂದ ಬಿಲು ಡಿ ಕೆ ಶಿವಕುಮಾರ್ ಇದು ಪೇಪರ್ ಲೆ ಬಂದ ಸುದ್ದಿ ಇದು ಅದಕ್ಕೆ ದಯವಿಟ್ಟು ಇನ್ ನಾವು ಪ್ರಶ್ನೆ ಮಾಡೋದಿಲ್ಲ ನಮ್ಗೆ ವರಿಷ್ಠರು ಹೇಳು ಮಾಡೋದಿಲ್ಲ ಮಾಡಲ್ಲ ರವೇಶ್ ಜಾರಕಿಹೊಳಿ ಕೆಂಡ ಕಾರಿದ್ರು ಕೂಡ ಡಿಕೆಶಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಭಾರತ್ ಜೋಡೋ ಸಮಾರೋಪದಲ್ಲಿ ಭಾಗಿಯಾಗಿದ್ದ ಡಿಕೆ ಕೆ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ